ಕಮಟೆ ಮುಗ್ಗಿನ ಉಪ್ಪಿನಕಾಯಿ ಯಾರಿಗೆಲ್ಲ ಇಷ್ಟ ಇಲ್ಲ ಹೇಳಿ. ಮೊಸರನ್ನ ಜೊತೆಗಂತೂ ತುಂಬಾ ಚೆನ್ನಾಗಿರುತ್ತೆ. ಈ ಉಪ್ಪಿನಕಾಯಿನ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ಫ್ರೆಂಡ್ಸ್. ಕಮಟೆ ಮೊಗ್ಗು ಇದನ್ನು ಚಿಕ್ಕ ಚಿಕ್ಕದಾಗಿ ಮುರಿದ್ಬಿಟ್ಟು ಉಪ್ಪಿನಲ್ಲಿ ನೆನೆಸಿಡ್ಬೇಕು. ಕಮಟೆ ಮೊಗ್ಗು ಅದ್ರ ಮೇಲೆ ಉಪ್ಪು ಮತ್ತು ಕಳಚು ಹಾಕಿ ಮತ್ತು ಅದ್ರ ಮೇಲೆ ಉಪ್ಪು ಹಾಕಬೇಕು. ಲೇಯರ್ ಲೇಯರ್ ನೋಡಿ ಇಷ್ಟಿಷ್ಟು ಮುದ್ದಿಟ್ಟು ಹಾಕಿದ್ದೀವಿ. ಎರಡು ದಿನ ಮುಚ್ಚಿಡ್ಬೇಕು. ಮೊಟ್ಟೆಕಾಯಿ ಉಪ್ಪಲ್ಲಿ ನೆನೆಸಿರೋದು ನೋಡಿ, ಉಪ್ಪಲ್ಲಿ ನೆನೆದ ಮೇಲೆ ಈ ರೀತಿ ಆಗಿದೆ. ಉಪ್ಪಿನಕಾಯಿಗೆ ಬೇಕಾಗಿರುವಂಥ ಸಾಮಗ್ರಿಗಳು ಉಪ್ಪು, ಇಂಗು, ಸಾಸಿವೆ, ಮೆಂತ್ಯ, ಮೆಣಸಿನಕಾಯಿ, ಸ್ವಲ್ಪ ಬೆಲ್ಲ, ಬೆಳ್ಳುಳ್ಳಿ, ಶುಂಠಿ ಮತ್ತು ಕಾಯಿಸಿಟ್ಕೊಂಡಿರೋಂತಹ ಎಣ್ಣೆ. ಎಣ್ಣೆನ ಕಾಯಿಟ್ಟುಕೊಂಡ್ಬಿಟ್ಟು ಅದಕ್ಕೆ ಸಾಸಿವೆ ಹಾಕಬೇಕು. ಅದು ಚಟಪಟ ಅಂತ ಸಿಡಿಯೋದು ಕಾಯಿಸ್ಕೋಬೇಕು. ಕಾಯಿಸಿದ ಮೇಲೆ ಅದನ್ನು ನೋಡಿ ಕಾಯ್ತಾ ಇದೆ. ಎಣ್ಣೆಯಲ್ಲಿ ಸಾಸಿವೆ ಸಿಡಿತಾ ಇದೆ. ಇಷ್ಟು ಸಿಡಿದ ಮೇಲೆ ಅದನ್ನು ಆಫ್ ಮಾಡಿ ಅದು ತಣ್ಣಗಾಗೋಕ್ಕೆ ಮಾಡಬೇಕು. ಅದನ್ನೆಲ್ಲ ಈ ರೀತಿ ಪುಡಿ ಮಾಡ್ಕೋಬೇಕು. ಪುಡಿ ಮಾಡ್ಕೊಂಬಿಟ್ಟು ಕಮಟೆಕಾಯಿ ಮೊಗ್ಗೇನಿದೆ ಅದಕ್ಕೆ ಸೇರಿಸ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಾದಮೇಲೆ ಕಾಯಿಸಿಟ್ಕೊಂಡಿರೋ ಎಣ್ಣೆ ಇದೆಯಲ್ಲ, ತಣ್ಣಗಾಗಿದೆ ಇದು, ಇದನ್ನು ಇದರಲ್ಲಿ ಹಾಕಿಬಿಟ್ಟು ಮಿಕ್ಸ್ ಮಾಡಿದರೆ ಉಪ್ಪಿನಕಾಯಿ ರೆಡಿಯಾಗುತ್ತೆ. ಈಗ ರುಚಿಯಾದಂತಹ ಕಮಟೆ ಮೊಗ್ಗಿನ ಉಪ್ಪಿನಕಾಯಿ ರೆಡಿಯಾಗಿದೆ. ಯಾರ್ಯಾರಿಗೆ ಇಷ್ಟ ಆಯಿತು ಲೈಕ್ ಮಾಡಿ ಕಮೆಂಟ್ ಮಾಡಿ ಇದನ್ನು ಒಂದ್ಸಲ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು.